ನಮಸ್ಕಾರ ಸ್ನೇಹಿತರೆ, ರಾಗಿಣಿಯರ ರಂಪಟವನ್ನು ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಅಚ್ಚರಿ ಪಡ್ತೀರಾ. ಯಾಕೆಂದ್ರೆ 4 ದಿನಗಳಿಂದ CCB ಕಸ್ಟಡಿಯಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರಾಗಿಣಿಯವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ರಂಪಾಟವನ್ನು ಮಾಡ್ತಾ ಇದ್ದಾರಂತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಡ್ರಗ್ಸ್ ಮಾಫಿಯಾ ಏನಿದೆ ಅದು ಸ್ಯಾಂಡಲ್ವುಡ್ ಅಲ್ಲಿ ಭಾರಿ ಹೆಸರು ಮಾಡ್ತಾ ಇದೆ. ಕಳೆದ ಒಂದು ವಾರದಿಂದ ಅನೇಕ ರೀತಿಯ ವಿಚಾರಣೆಗಳಿಗೆ ಒಳಪಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ರಾಗಿಣಿಯ ಹೆಸರು ಕೇಳ್ಬಂದಿತ್ತು. ಆ ವಿಚಾರವಾಗಿ ಸಮನ್ಸ್ ಜಾರಿ ಮಾಡಿ ಅವರ ಮನೆಯನ್ನ ಶೋಧನೆಯನ್ನು ಮಾಡಿದಾಗ ಅಲ್ಲಿ ಗಾಂಜಾ ಹಾಗೂ ಸಿಗರೇಟ್ಗಳಲ್ಲಿ ಏನು ಡ್ರಗ್ಸ್ ಇರೋದು ಖಚಿತವಾಗಿದೆ. ಹೀಗಿರುವಾಗ ತನ್ನ ತಪ್ಪನ್ನ ಒಪ್ಕೊಂಡಿರ್ತಕ್ಕಂತ ರಾಗಿಣಿಯವರು ಈಗ ಜೈಲಲ್ಲಿ, ಅಂದ್ರೆ ಅರೆಸ್ಟ್ ಆಗಿರೋ ಬೆನ್ನಲ್ಲೇ ಜೈಲಲ್ಲಿ ಅನೇಕ ರೀತಿಯ ರಂಪಾಟವನ್ನ ಮಾಡ್ತಾ ಇದಾರಂತೆ. ಹಾಗಾದ್ರೆ ಏನ್ ರಂಪಾಟ ಮಾಡ್ತಾ ಇದಾರೆ ಅಂತ ನಿಮ್ ಪ್ರಶ್ನೆ ಇದ್ರೆ, ಸ್ನೇಹಿತರೆ, ನನಗೆ ಇಲ್ಲಿ ಸೊಳ್ಳೆ ಕಾಟ, ನಂಗೆ ಸೊಳ್ಳೆ ಇದ್ರೆ ಆಗಲ್ಲ, ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ರಾತ್ರಿ ಎಲ್ಲ ರಂಪಾಟ ಮಾಡಿದಾರಂತೆ. ಜೊತೆಗೆ ತಿಂಡಿ ಸರಿ ಇಲ್ಲ, ನನಗೆ ಊಟ ಸರಿ ಇಲ್ಲ ಅಂತ ಹೇಳಿ ರಂಪಾಟ ಮಾಡಿರ್ತಕ್ಕಂಥ ರಾಗಿಣಿಯವರು, ನನ್ನ ಅಮ್ಮನ್ನ ನಾನು ಒಂದ್ಸರಿ ನೋಡ್ಬೇಕು, ಅವ್ರ ಜೊತೆ ಮಾತಾಡಬೇಕು, ದಯವಿಟ್ಟು ಪ್ಲೀಸ್ ನನಗೆ ನಮ್ಮ ಅಮ್ಮನ್ನ ಮಾತಾಡ್ಸೋದಕ್ಕೆ ಅವಕಾಶ ಮಾಡಿಕೊಡಿ, ನಮ್ಮ ಅಮ್ಮನ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿ ಗೋಗರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಹೀಗಿರುವಾಗ ರಾಗಿಣಿಯವರ ವಿಚಾರಣೆ ಬಹಳ ಚುರುಕಾಗಿ ನಡೀತಾ ಇದೆ. CCB ಪೊಲೀಸರು ಬಹಳಷ್ಟು ಕಟ್ಟುನಿಟ್ಟಾಗಿ ಅವರ ಬಗ್ಗೆ, ಅವರಿಂದ ಇರ್ತಕ್ಕಂಥ ಹಿನ್ನೆಲೆ ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಎವಿಡೆನ್ಸ್ಗಳು ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಹಾಗಾಗಿ ರಾಗಿಣಿ ಅವರು ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗ ರಾಗಿಣಿ ಅವರು ಲಾಕ್ಡೌನ್ ಸಮಯದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಕೇಳಿದ್ರೆ ಈಗ ಮತ್ತಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಏನಪ್ಪ ಲಾಕ್ಡೌನ್ ಸಮಯದಲ್ಲಿ ಇವ್ರು ಮಾಡಿದ್ದಾರೆ ಕೆಲಸ ಅಂತ ನೀವೇನಾದರೂ ಕೇಳ್ತಾ ಇದ್ರೆ, ಲಾಕ್ಡೌನ್ ಸಮಯದಲ್ಲಿ ಬಡವರಿಗೆ ಪಡಿತರವನ್ನ ವಿತರಣೆ ಮಾಡೋದ್ರ ಮೂಲಕ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ರಾಗಿಣಿ ಅವರನ್ನ ಅನೇಕ ಮಾಧ್ಯಮಗಳು ಅವ್ರು ಮಾಡಿರ್ತಕ್ಕಂತ ಸಮಾಜ ಸೇವೆಯನ್ನ ಬಿತ್ತರಿಸಿದ್ವು. ಈಗ ಅವರಿಗೆ ಮುಂಚೆನೆ ಗೊತ್ತಿತ್ತು ತಾನೊಬ್ಳು ಡ್ರಗ್ ಅಡಿಕ್ಟ್ ಹಾಗೂ ಡ್ರಗ್ ಪೆಡ್ಲರ್ ಆಗಿರೋದು, ಅದರಿಂದ ನಾಳೆ ನನಗೆ ತೊಂದರೆ ಬರಬಹುದು ಅಂತ ಹೇಳಿ ಕೆಲವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಅದರಿಂದ ಬಚಾವಾಗೋದಕ್ಕೆ ಇದೊಂದು ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ರಂತೆ. ಏನೇ ಆಗ್ಲಿ ಸ್ನೇಹಿತರೆ, ಒಬ್ಬ ಸ್ಯಾಂಡಲ್ವುಡ್ ನಟಿ ಇವತ್ತು ಡ್ರಗ್ಸ್ ಮಾಫಿಯಾದಲ್ಲಿ ಅರೆಸ್ಟ್ ಆಗಿರೋದು ನಿಜಕ್ಕೂ ನಮ್ಮ ಸ್ಯಾಂಡಲ್ವುಡ್ಗೆ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಕೌಟುಂಬಿಕ ಚಿತ್ರಗಳನ್ನ ಮನೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ, ಕಲಾವಿದರುಗಳನ್ನ ನಟ ನಟಿಯರನ್ನ ಫ್ಯಾನ್ ಫಾಲೋವರ್ ತರ ನಾವು ಫಾಲೋ ಮಾಡಿಕೊಂಡು ಅವರಿಗೆ ಜೈಕಾರವನ್ನ ಹೇಳ್ತಾ ಇದ್ವಿ, ಅವ್ರ ಬಗ್ಗೆ ತುಂಬಾನೇ ಅಭಿಮಾನವನ್ನ ಹೊಂದಿದ್ವಿ. ಆದ್ರೆ ಇವತ್ತು ಈ ಒಂದು ರಾಗಿಣಿಯ ರಂಪಾಟವನ್ನ ಕೇಳ್ತಾ ಇದ್ರೆ, ಈ ಒಂದು ಡ್ರಗ್ಸ್ ಮಾಫಿಯಾದಲ್ಲಿ ಸಿಲುಕಾಕೊಂಡ್ರೆ ನಟ ನಟಿಯರ ಬಗ್ಗೆ ಕೇಳ್ತಾ ಇದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ನಾವು ಯಾರನ್ನ ನಂಬಬೇಕು, ಯಾರನ್ನ ಬಿಡಬಾರ್ದು ಅಂತ ಹೇಳಿ, ಯಾಕೆಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳ ಮಕ್ಕಳು ಹಾಗೂ ಬಿಸ್ನೆಸ್ ಮೆನ್ಗಳು ಕೂಡ ಡ್ರಗ್ಸ್ ಮಾಫಿಯಾದಲ್ಲಿ ಸಿಲ್ಕೊಂಡಿದ್ದಾರೆ, ಅವರು ಕೂಡ ಆ ಒಂದು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹೀಗಿರುವಾಗ ಸಂಜನಾಗೂ ಕೂಡ ನೋಟಿಸ್ ಜಾರಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಈಗ ಅನೇಕ ಸುದ್ದಿಗಳು ಬಿತ್ತರಣೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಸ್ನೇಹಿತರೆ, ಡ್ರಗ್ಸ್ ಮಾಫಿಯಾ ಅಂತಕ್ಕಂಥ ಒಂದು ಈ ಒಂದು ಕಳಂಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂಟ್ಕೊಂಡಿದೆ. ಇದರ ಪರವಾಗಿ ಅಥವಾ ವಿರುದ್ಧವಾಗಿ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಎಲ್ಲ ನಟ ನಟಿಯರು ದೊಡ್ಡ ದೊಡ್ಡ ಸ್ಟಾರ್ಗಳೇ ಅಂತ ಏನು ಅನ್ಸ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಕಾರಣ ಕೇಳಿದ್ರೆ ಏನು ಉತ್ತರವನ್ನು ಸಿಗ್ತಾ ಇಲ್ಲ. ಹೀಗಿರುವಾಗ ಬೇರೆ ಬರೀ ಸಿನಿಮಾದಲ್ಲಿ ಮಾತ್ರ ಹೀರೋ ಆಗ್ತಾರೆ ಇವರು, ಒಂದು ಸಮಾಜ ಸೇವೆಯಲ್ಲಿ ಈ ತರ ಒಂದು ಸಮಾಜಕ್ಕೆ ಏನೋ ಕಳಂಕ ಅಂಟ್ಕೊಂಡಿರ್ತಕ್ಕಂಥ ಡ್ರಗ್ಸ್ ಮಾಫಿಯಾ ವಿರುದ್ಧ ಯಾಕೆ ಯಾವ ಸ್ಯಾಂಡಲ್ವುಡ್ ನಟನು ಬಾಯಿ ಎತ್ತಿ ಮಾತಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಸಂಶಯ ಈಗ ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗ ಸ್ನೇಹಿತರೆ, ರಾಗಿಣಿ ಅವರನ್ನ ವಿಚಾರಣೆ ಮಾಡಿ ಈಗ ಆಲ್ರೆಡಿ 4 ದಿನ ಕಳೆದಿದೆ. ಇವತ್ತು ಅವರ ಒಂದು ವಿಚಾರಣೆ ಮುಕ್ತಾಯ ಆಗತ್ತೆ ಅಂತಕ್ಕಂಥ ಸುದ್ದಿ ಸಿಗ್ತಾ ಇದೆ. ಆದ್ರೆ ಇವತ್ತಿಂದ ಮತ್ತೆ ಏನಾದರೂ ಎಕ್ಸ್ಟ್ರಾ ದಿನಗಳನ್ನ ಅವ್ರನ್ನ ಮತ್ತೆ ಕಸ್ಟಡಿ ಒಳಗಡೆ ಇಟ್ಕೊಳ್ತಾರ ಅಥವಾ ಇವತ್ತು ಅವ್ರಿಗೆ ಮನೆಗೆ ಕಳಿಸ್ತಾರ ಅಂತಕ್ಕಂಥ ಒಂದು ವಿಚಾರ ಈಗ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಷ್ಟೇ ಮುಖ್ಯ ಆಗುತ್ತೆ. ಸ್ನೇಹಿತರೆ, ರಾಗಿಣಿ ನಿಜಕ್ಕೂ ಡ್ರಗ್ಸ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರ ಅಥವಾ ಅವ್ರನ್ನ ಯಾರಾದರೂ ಸಿಲುಕಿಸಿದಾರ ಅಂತಕ್ಕಂಥ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಗುಡ್ ಬೈ.